ಚಿಕ್ಕೋಡಿಯಲ್ಲಿ ಮಹಾವೀರ ಜಯಂತಿ ಆಚರಣೆ. ಚಿಕ್ಕೋಡಿ ಪಟ್ಟಣದಲ್ಲಿ ಭಗವಾನ್ ಮಹಾವೀರರ 2623ನೇ ಜಯಂತ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬೆಳಗ್ಗೆ ಶ್ರೀ ಆದಿನಾಥ ಹಾಗೂ ಶ್ರೀ 1008 ಶಾಂತಿನಾಥ ಜೈನ ಮಂದಿರಗಳಲ್ಲಿ ಪಂಚಾಮೃತ ಅಭಿಷೇಕ ಸೇರಿದಂತೆ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ತದನಂತರ ಮಹಾವೀರ ಪ್ರಭುವಿನ ಭಾವಚಿತ್ರವನ್ನು ಪಲ್ಲಕ್ಕಿಯಲ್ಲಿರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಶ್ರೀ ಶಾಂತಿನಾಥ ಜೈನ ಮಂದಿರದವರೆಗೆ ಬಂದು ಮತ್ತೆ ಅಲ್ಲಿಂದ ಕೀರ್ತಿ ಸ್ತಂಭದ ಮುಖಾಂತರ ಮೆರವಣಿಗೆಯು ಶ್ವೇತಾಂಬರ ಮಹಾವೀರ ಮಂದಿರ ಹಾಗೂ ಪಾರ್ಶ್ವನಾಥ ಜೈನ ಮಂದಿರಗಳವರೆಗೆ ಸಾಗಿ ಆದಿನಾಥ ದಿಗಂಬರ ಜೈನ ಮಂದಿರದವರೆಗೆ ಹೋಗಿ ಮುಕ್ತಾಯವಾಯಿತು. ಮೆರವಣಿಗೆಯಲ್ಲಿ ಮಹಿಳೆಯರು ಶ್ವೇತ ವಸ್ತ್ರವನ್ನು ಧರಿಸಿ ಮಹಾವೀರರ ತತ್ವಗಳ ಸಂದೇಶ ಸರ್ವ ಹಾಗೂ ಮತದಾನದ ಮಹತ್ವದ ಕುರಿತು ತಿಳಿಸುವ ಫಲಕಗಳ ಪ್ರದರ್ಶನವನ್ನು ಮಾಡಿದರು. ಮೆರವಣಿಗೆಯಲ್ಲಿ ಪುರುಷರು ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಮೆರವಣಿಗೆಗೆ ಶೋಭೆ ತಂದರು. ಅದೇ ರೀತಿ ಮಹಿಳೆಯರಿಂದ ಅತ್ಯಂತ ಆಕರ್ಷಕವಾದ ಜಾಂಜ್ ಪತಾಕ ಪ್ರದರ್ಶನವು ಪೂರ್ತಿ ಮೆರವಣಿಗೆಯುದ್ದಕ್ಕೂ ಕಣ್ಮನ ಸೆಳೆಯಿತು. ಸಾಯಂಕಾಲ ಶ್ರೀ ಶಾಂತಿನಾಥ ಜೈನ ಮಂದಿರದಲ್ಲಿ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಶ್ರೀ ST ಮುನ್ನೊಳ್ಳಿ, ವರ್ಧಮಾನ್ ಸದ್ಲಗೆ, ಡಾಕ್ಟರ್ ಪದ್ಮರಾಜ ಪಾಟೀಲ, ಪ್ರವೀಣ ಗೋಸರವಾಡಿ, ರಾವ್ ಸಾಬ ಕೇಸ್ತ, ದರ್ಶನ್ ಉಪಾಧ್ಯೆ, ರಂಜಿತ್ ಸಂಗ್ರೋಳಿ, ವಿ.ಎ. ಭೋಜ್ಕರ, ಡಾಕ್ಟರ್ ಸಂಜು ಪಾಟೀಲ, ಸುದರ್ಶನ್ ಉಪಾಧ್ಯೆ, ರಾಜುಂಡಂಗೆ, ಬಿ.ಡಿ. ನರ್ಸ್ಲಾಪುರೆ, ಸಂಜು ಚೌಗಲ, ಉದಯ್ ಪಾಟೀಲ, ಶಿರೀಶ್ ಮೆಹ್ತಾ, ಶ್ರೇಯಾಂಶ ಕುಸ್ನಾಳೆ, ಶ್ರಾವಕರಿಯಾದ ಪ್ರೇಮಾ ಮುನ್ನೋಳಿ, ಆಶಾ ಭೋಜ್ಕರ, ಪ್ರೀತಿ ಕಂಬ್ಳೆ, ಮಗದುಮು, ಲಕ್ಷ್ಮೀ ವಂದೂರೆ, ಜಯಶ್ರೀ ಕಾಗೆ, ಡಾಕ್ಟರ್ ಪದ್ಮಜ ಪಾಟೀಲ ಸೇರಿದಂತೆ ನೂರಾರು ಶ್ರಾವಕ ಶ್ರಾವಕಿಯರು ಉಪಸ್ಥಿತರಿದ್ದರು. Thank you.